Hello, namaste friends. Welcome to the Raman tutorial for GK. So, ivattina ee video dalli bahala mukhyavagi nanu nimgellarigu kuda ondu vishayavanna prastapa maadbekagide. So, balashtu janakke iga sadyada nemakatige ond sambandhapattante balashtu nirikshegalide yenella aagabahudu ಹಾಗೆ ನಾನು ಕೂಡ ಅದರಲ್ಲಿ ಬರ್ತೀನಾ ಅಥವಾ ಇಲ್ವಾ ಅನ್ನೋ ಒಂದು ಕನ್ಫ್ಯೂಷನ್ಸ್ಗಳಂತೂ ಸಾಕಷ್ಟು ಇರೋದನ್ನು ನಾವು ಇವತ್ತಿನ ದಿನದಲ್ಲಿ ನೋಡ್ತಾ ಇದ್ದೀವಿ. ಭಾಳಷ್ಟು ನಾವು ಒಬ್ರಿಗೆ ಇಬ್ಬರಿಗೆ ಅಂತ ನಾನು ಹೇಳ್ತಾ ಇಲ್ಲ, ಯಾರೆಲ್ಲ ಎಲಿಜಿಬಿಲಿಟಿಯನ್ನು ಪಡ್ಕೊಂಡು ಈ ಒಂದು 15,000 ಶಿಕ್ಷಕರ ನೇಮಕಾತಿಯಲ್ಲಿ ನೇಮಕಾತಿಯನ್ನು ಹೊಂದಬೇಕು ಅನ್ನೋ ಒಂದು ದೃಷ್ಟಿಕೋನವನ್ನು ಹೊಂದಿದ್ದೀರೋ ಅವರು ಎಲ್ರಿಗೂ ಕೂಡ ಏನಿದೆ ಅಂತಂದರೆ, ಒಂದು ರೀತಿಯಲ್ಲಿ ಇದನ್ನು ನಾನು ಮಾಡ್ತೀನಾ ಅಥವಾ ಇದು ಇದರಿಂದ ನಾನು ಹೊರಗಡೆ ಬರ್ತೀನಾ ಅಥವಾ ಏನಾಗುತ್ತೆ ವಾಟ್ ನೆಕ್ಸ್ಟ್ ಅನ್ನೋ ಒಂದು ದಿಸೆಯಲ್ಲಿ ಎಲ್ಲರೂ ಕೂಡ ಯೋಚನೆ ಮಾಡ್ತಾ ಇದ್ದೀರಾ. ಬಟ್ ವಾಟ್ ನೆಕ್ಸ್ಟ್ ಅನ್ನೋದಕ್ಕಿಂತಲೂ ಕೂಡ ವಾಟ್ ನೌ ಅನ್ನೋದನ್ನು ನೀವೊಂಚೂರು ತಿಳ್ಕೊಳ್ರಿ. ವಾಟ್ ನೌ ಅಂತಂದರೆ ಈಗ ಏನಾಗ್ತಾ ಇದೆ, ಪ್ರಸ್ತುತವಾಗಿ ನೇಮಕಾತಿ ಪ್ರಕ್ರಿಯೆ ಎಲ್ಲಿಗೆ ಬಂದಿದೆ ಅನ್ನೋದು ನಿಮಗೆ ಈಗ ಆಲ್ರೆಡಿ ಗೊತ್ತಿದೆ. ಪ್ರತಿನಿತ್ಯ ಕೂಡ ಒಂದು ಹೊಸ ಹೊಸ ನ್ಯೂಸ್ ನಿಮ್ಮ ಕಿವಿ ಕೇಳಿ ಬರ್ತಾ ಇದೆ. ಸೊ ಇವತ್ತು ಕೂಡ ಹಾಗೆಯೇ ಮಾನ್ಯ ಶಿಕ್ಷಣ ಸಚಿವರು ಹೇಳಿರೋ ಪ್ರಕಾರ ಒಂದು ತಿಂಗಳಲ್ಲಿ, ಅಂದರೆ ತಿಂಗಳಲ್ಲಿ ಅಂತ ಕೊಟ್ಟಿದ್ದಾರೆ, ಅಂದರೆ ಯಾವ ತಿಂಗಳಲ್ಲಿ ಅಂತ ಹೇಳಿಲ್ಲ, ಬಟ್ ಆಲ್ಮೋಸ್ಟ್ ಈ ತಿಂಗಳಲ್ಲೆಲ್ಲ ಮುಗ್ದೋಯ್ತು ಟೈಮು. ಸೊ ಸೆಪ್ಟೆಂಬರ್ ತಿಂಗಳಲ್ಲಿ ನಿಮಗೆ ಏನು ಮಾಡ್ತಾರೆ ಅಂತಂದರೆ 1:2 ಲಿಸ್ಟನ್ನು ಬಿಟ್ಟು ಒಂದೇ ಒಂದು ತಿಂಗಳಲ್ಲಿ ಈ ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆಯನ್ನು ನಾವು ಮುಗಿಸ್ತೀವಿ ಅನ್ನೋ ಒಂದು ಮಾತನ್ನು ನ್ಯೂಸ್ ಪೇಪರ್ನಲ್ಲಿ ನಾವೆಲ್ಲರೂ ಕೂಡ ಕೇಳಿದ್ದೀವಿ. ಸೊ ನೀವು ಕೂಡ ಆಲಿಸಿದ್ದೀರಾ. ಸೊ ಇದು ನಿಜನಾ ಅಥವಾ ಸುಳ್ಳ ಅಂತ ನಾವೀಗ ಸ್ವಲ್ಪ ಒಂದೆರಡೆರಡು ನಿಮಿಷ ಅದ್ರ ಬಗ್ಗೆ ಮಾತಾಡಿ ಮುಂದೆ ಬಹಳ ಒಂದು ದೊಡ್ಡ ನ್ಯೂಸನ್ನು ನಿಮಗೆ ಹೇಳಬೇಕಾಗಿದೆ. ಹಾಗಾಗಿ ಇವತ್ತು ನಾನು ನಿಮ್ಮ ಜೊತೆ ಸೇರಿರುವಂಥದ್ದು ನೋಡಿ, ಸೆಪ್ಟೆಂಬರ್ ತಿಂಗಳಲ್ಲಿ ಇವರು ನೇಮಕಾತಿ ಪ್ರಕ್ರಿಯೆಯನ್ನು ಸಂಪೂರ್ಣವಾಗಿ ಮುಗಿಸ್ಬೇಕು ಅನ್ನೋ ಒಂದು ತೀರ್ಮಾನವನ್ನು ತಗೊಂಡಿರೋದಂತೂ ಸತ್ಯ, ಇಲ್ಲ ಅಂತ ಹೇಳಲಿಕ್ಕಾಗಲ್ಲ. ಸೆಪ್ಟೆಂಬರ್ ಮೊದಲನೇ ವಾರ ಅಥವಾ ಎರಡನೇ ವಾರದಲ್ಲಿ ನಿಮಗೆ 1:2 ಲಿಸ್ಟನ್ನು ಬಿಡ್ತಾರೆ. ಸೊ 1:2 ಲಿಸ್ಟನ್ನು ಬಿಟ್ಟಾಗ ಎಲ್ಲರೂ ಕೂಡ ನಾವು ಆಯ್ಕೆ ಆಗ್ತೇವೆ ಅನ್ನೋ ಒಂದು ಭರವಸೆ ಏನಿದೆಲ್ಲ ಅದು ಸುಳ್ಳಾಗುತ್ತೆ. ಯಾಕೆ ಅಂತಂದರೆ ಅಲ್ಲಿರೋಂಥ 15,000 ಪೋಸ್ಟಿಗೆ ಆಲ್ರೆಡಿ 3,000 ಪೋಸ್ಟಕ್ಕೆ ತಕ್ಕಂಥ ಅಭ್ಯರ್ಥಿಗಳು ಇಲ್ಲ ಅಂತ ಅವರು ಹೇಳಿದ್ದಾಗಿದೆ. 12,000 ಪೋಸ್ಟಿಗೆ ಇನ್ನೊಂದು 12,000 ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿಕೊಂಡು ಸುಮಾರು 24,000 ಅಭ್ಯರ್ಥಿಗಳು ಇಲ್ಲಿ 1:2 ಲಿಸ್ಟಿಗೆ ಬರ್ತಾರೆ. ನೆನ್ಪಿಟ್ಕೊಳ್ರಿ, ಈ 1:2 ಲಿಸ್ಟಿಗೆ ಸುಮಾರು 24,000 ಅಭ್ಯರ್ಥಿಗಳು ಬರ್ತಾರೆ. ಇನ್ನು ಉಳಿದಂಥ ಅಭ್ಯರ್ಥಿಗಳು ಸುಮಾರು 30,000 ಅಭ್ಯರ್ಥಿಗಳು ಇದರಿಂದ ಹೊರಗಡೆ ಉಳಿಬೇಕಾಗತ್ತೆ. ಅದು ಯಾರಾಗಿರ್ತಾರೆ ಯಾರಾಗಿಲ್ವಾ ಅನ್ನೋದು ನಿಮಗೇನೆ ಗೊತ್ತಿರೋವಂಥ ಮಾಹಿತಿ. ಸೊ ಇಲ್ಲಿ ನಾವು ಇವರೇ ಆಗ್ತಾರೆ ಅವರೇ ಆಗ್ತಾರೆ ಅಥವಾ ಇವ್ರ ಪರ್ಸೆಂಟೇಜ್ ಜಾಸ್ತಿ ಇದೆ ಅಂತ ಹೇಳಲಿಕ್ಕಾಗಲ್ಲ. ಪರ್ಸೆಂಟೇಜ್ ಜಾಸ್ತಿ ಇದ್ದರೂ ಕೂಡ ನಿಮ್ಮನ್ನು ಎಲ್ಲಿ ತಡೆ ಹಿಡಿಬೇಕಾಗುತ್ತೆ ಅಥವಾ ನಿಮ್ಮನ್ನು ಎಲ್ಲಿ ತಡೆ ಹಿಡಿತಾರೆ ಅಂತಂದರೆ, ನಿಮಗೆ ತಕ್ಕಂತಹ ರೋಸ್ಟರ್ ಅಥವಾ ಯಾವುದೇ ರೀತಿಯಾದಂತಹ ಒಂದು ಮೆರಿಟ್ ಇಲ್ಲ. ಸೊ ಮೆರಿಟ್ ಅನ್ನೋದಕ್ಕಿಂತಲೂ ಕೂಡ ಆ ಒಂದು ರಿಸರ್ವೇಷನ್ ಇಲ್ಲದೇ ಇರೋ ಕಾರಣ, ಫಾರ್ ಎಕ್ಸಾಂಪಲ್ ಈಗ 3 3rd B ಪೋಸ್ಟ್ಗಳಿದ್ದಾವೆ ಅಂತಂದರೆ ಕೇವಲ ಹೈಯೆಸ್ಟ್ ಇರುವಂತಹ 3 3rd B ಕ್ಯಾಂಡಿಡೇಟ್ಗಳನ್ನೇ ಆಯ್ಕೆ ಮಾಡ್ಕೊಳ್ಬೇಕಾಗತ್ತೆ. ಅದನ್ನು ಬಿಟ್ಟು ಈ ಉಳಿದಂಥ ಎಲ್ಲ ಕ್ಯಾಂಡಿಡೇಟ್ಸ್ಗಳನ್ನು ಕೂಡ ಎಲ್ಲರದು ಚೆನ್ನಾಗೇ ಇರುತ್ತೆ, ಎಲ್ಲರದು ಚೆನ್ನಾಗೇ ಇದೆ ಅಂತ ಹೇಳಿಬಿಟ್ಟು ಬೇರೆ ಬೇರೆ ಕೋಟಾದಲ್ಲಿ ಅವರು ತುಂಬಲಿಕ್ಕೆ ಇಲ್ಲಿ ಆಗೋದಿಲ್ಲ. ಹಾಗಾಗಿ ಎಲ್ಲರೂ ಕೂಡ ಇಲ್ಲಿ ನಾವು ನೇಮಕಾತಿ ಆಗ್ತೇವೆ ಅನ್ನೋದು ಒಂದು ಮಾಹಿತಿ ಏನಿದೆ ಅಷ್ಟು ಸ್ಪಷ್ಟೀಕರಣ ಇಲ್ಲ. ಸೊ ಮಾನ್ಯ ಶಿಕ್ಷಣ ಸಚಿವರು ಹೇಳಿರೋ ರೀತಿಯಲ್ಲೇ ಫೆಬ್ರವರಿ ತಿಂಗಳಲ್ಲಿ ಮತ್ತೆ 3,000 ಶಿಕ್ಷಕರ ನೇಮಕಾತಿಯನ್ನು ಮಾಡ್ಕೊಳ್ತೀವಿ, ಅಲ್ಲಿಗೆ ನಮಗೆ 15,000 ಶಿಕ್ಷಕರು ಸಿಕ್ಕಂಗಾಗತ್ತೆ. ಈ 15,000 ಶಿಕ್ಷಕರಿಂದ ಮಾದರಿ ಶಾಲೆಗಳನ್ನು ನಾವು ಮಾಡಬೇಕು ಅನ್ನೋ ದೃಷ್ಟಿಕೋನವನ್ನು ಅವರು ಪ್ರಸ್ತಾಪ ಮಾಡಿರುವಂಥದ್ದು ನಮಗೆಲ್ಲ ಗೊತ್ತಿದೆ. ಸೊ ಇದ್ರ ನಡುವೆ ಏನಪ್ಪ ಅಂದರೆ, ಇಲ್ಲಿ 1:2 ಬಿಟ್ಟಮೇಲೆ 24,000 ಅಭ್ಯರ್ಥಿಗಳು ಅದರಲ್ಲಿ ವೆರಿಫಿಕೇಷನ್ಗೆ ಅಂತ ಮಾಡಿಸ್ಕೊಂಡು ಬರ್ತೀರಾ. ಇದಾದ ಮೇಲೆ ಒಂದು ನೆನ್ಪಿಟ್ಕೊಳ್ಳಿ, 24,000 ಆದಮೇಲೆ 1:2 ಆದಮೇಲೆ ನೆಕ್ಸ್ಟ್ 1:1 ಲಿಸ್ಟ್ ಬಿಟ್ಟಮೇಲೆ ವೆರಿಫಿಕೇಷನ್ ಆಗಿ 1:1 ಲಿಸ್ಟ್ ಬಿಟ್ಟಮೇಲೆ ಅಲ್ಲಿ ಹೋಗುವಂಥವ್ರು ಕೇವಲ 12,000 ಶಿಕ್ಷಕರು ಮಾತ್ರ ಅಲ್ಲಿ ಹೋಗ್ತಾರೆ. ಇನ್ನುಳಿದಂಥ 12,000 ಶಿಕ್ಷಕರು ಪ್ಲಸ್ 30,000 ಶಿಕ್ಷಕರು ಸುಮಾರು 42,000 ಶಿಕ್ಷಕರು
ನೀವು ಎಲಿಜಿಬಿಲಿಟಿಯನ್ನು ಪಡ್ಕೊಂಡ್ರೂ ಕೂಡ ಕೆಲವೊಂದ್ಸಲ ಜಾಬ್ ಸಿಗ್ಲಾರ್ದಂಗೆ ನಾವು ಕೂಡಬೇಕಾಗತ್ತೆ. ಯಾಕೆ ಇಂಥ ಪರಿಸ್ಥಿತಿ ಬಂದಿದೆ ಅಂತ ಅಂದರೆ, ಜಾಬ್ಗಳ ಸಂಖ್ಯೆಯನ್ನು ನೋಡಿದಾಗ ಸೊ ಉದ್ಯೋಗದ ಸಂಖ್ಯೆನೂ ಕೂಡ ತೀರಾ ಕಡಿಮೆ ಇದೆ, ಎಲಿಜಿಬಿಲಿಟಿ ಸಂಖ್ಯೆ ಜಾಸ್ತಿ ಇರೋದ್ರಿಂದ ಈ ಥರ ವೇರಿಯೇಷನ್ಸ್ಗಳು ಸಹಜ ಸ್ಥಿತಿ. ಅದರಲ್ಲೂ ಕೂಡ ಸ್ಪೆಷಲಿ ಇಲ್ಲಿ ಯಾರು ನಾನು ಎಲಿಜಿಬಲ್ ಆಗ್ತೀನೋ ಅಥವಾ ಆಗಲ್ವೋ ಅಥವಾ ನನ್ನ ಸೆಲೆಕ್ಷನ್ ಆಗ್ತೀನೋ ಅಥವಾ ಆಗಲ್ವೋ ಅನ್ನೋ ಒಂದು ಮನಸ್ಥಿತಿಯನ್ನು ಇಟ್ಕೊಂಡು ನೀವು ಯಾರೂ ಕೂಡ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಮುಂದಿನ ಒಂದು 3,000 ಶಿಕ್ಷಕರ ನೇಮಕಾತಿಗೆ ನೀವು ಇವಾಗಿಂದಲೇ ತಯಾರಿ ಮಾಡಬೇಕಾಗತ್ತೆ. ಸೊ ಯಾವ ಲೆವೆಲಿಗೆ ನೀವು ತಯಾರಿಯನ್ನು ಮಾಡಬೇಕು ಅಂತ ಹೇಳಿ ನಿಮಗೀಗಾಗಲೇ ಈ ಒಂದು ಸಲ ನೇಮಕಾತಿ ಪ್ರಕ್ರಿಯೆಯಲ್ಲಿ ಅನುಭವ ಆಗಿದೆ ಅಂತ ಅಂದ್ಕೊಳ್ತೀನಿ. ಯಾಕೆಂದರೆ ಅಷ್ಟು ಸುಲಭವಾದಂಥ ಒಂದು ರೀತಿಯಲ್ಲಿ ನಮಗೆ ಈ ಜಾಬ್ ಸಿಗೋವಂಥದ್ದಲ್ಲ. ನೋಡಿ, ಇವಾಗ ನಾವು ಹೇಳ್ತೀವಿ ಪಿ ಯು ಲೆಕ್ಚರ್ ಪೋಸ್ಟು ಕೇವಲ 770 ಅಂತ. 770 ಪೋಸ್ಟ್ಗೆ ಎಷ್ಟು ಜನ, ಎಷ್ಟು ಕಾಂಬಿನೇಷನ್, ಎಷ್ಟು ವಿಷಯಗಳ ಶಿಕ್ಷಕರು ಉಪನ್ಯಾಸಕರು ಇಲ್ಲಿ ಕಾಂಪಿಟೇಷನ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ನಾವು ಹೇಳೋದಾದರೆ ಈಗ ಹೈಸ್ಕೂಲ್ ನೇಮಕಾತಿನೂ ಕೂಡ ನಮ್ಮ ಕಣ್ಣೆದುರಿಗಿದೆ. ಹೈಸ್ಕೂಲ್ ನೇಮಕಾತಿ ನನಗನ್ಸಿದ ಮಟ್ಟಿಗೆ ಡಿಸೆಂಬರ್ ಒಳಗಡೆ ಹೈಸ್ಕೂಲ್ ನೇಮಕಾತಿನೂ ಕೂಡ ಕರೀತಾರೇನೋ ಅನ್ನೋ ಒಂದು ಸಂಶಯ ಎಲ್ಲೋ ಹುಟ್ಟಿದೆ ನನಗೆ. ಸೊ ಡಿಸೆಂಬರ್ ಒಳಗಾಗಿ ಒಂದು ಅಪ್ರಾಕ್ಸಿಮೇಟ್ಲಿ 2,500 ಏನು ಮಾಡ್ತಾರೆ ಅಂತಂದರೆ ಹೈಸ್ಕೂಲ್ ಶಿಕ್ಷಕರ ನೇಮಕಾತಿಯನ್ನು ಕರಿಬೇಕು ಅನ್ನೋದು ಕೂಡ ಡಿಸ್ಕಷನ್ ಆಗಿದೆ. ಬಟ್ ಇದು ನಾನು ಹೇಳ್ತಾ ಇದ್ದೀನಿ, ಬಟ್ ಏನಾಗುತ್ತೋ ಗೊತ್ತಿಲ್ಲ. ಯಾಕೆಂದರೆ ಇನ್ ಫ್ಯೂಚರ್ ಹೇಳಲಿಕ್ಕಂತೂ ಸಾಧ್ಯ ಇಲ್ಲ. ಇದು ನಿರೀಕ್ಷೆ ಇದೆ, ಡಿಸೆಂಬರ್ ತಿಂಗಳಲ್ಲಿ 2,500 ಒಂದು ಹೈಸ್ಕೂಲ್ ಪೋಸ್ಟನ್ನು ತುಂಬಬೇಕು. ಹಾಗೆ 770 ಉಪನ್ಯಾಸಕರ ಹುದ್ದೆಯನ್ನು ತುಂಬಬೇಕು ಅನ್ನೋ ಒಂದು ನಿರೀಕ್ಷೆ ಸರ್ಕಾರದ ಮುಂದಿದೆ. ಆಲ್ರೆಡಿ ಸರ್ಕಾರ ಇದಕ್ಕೆ ಅನುಮತಿಯನ್ನು ಕೂಡ ಕೊಟ್ಟಿದೆ, ಪ್ರಧಾನ ಕಾರ್ಯದರ್ಶಿಗಳು. ಅದಾದ ಮೇಲೆ ಆರ್ಥಿಕ ಇಲಾಖೆಯ ಸಮ್ಮತಿಗೋಸ್ಕರ ಅವರು ಅದನ್ನು ಪ್ರಸ್ತಾವನೆ ನೀಡಿದ್ದಾರೆ. ಇಷ್ಟೆಲ್ಲ ಪ್ರಕ್ರಿಯೆಗಳು ನಮ್ಮ ಕಣ್ಣ ಮುಂದೆ ತುಂಬ ದೊಡ್ಡದಾಗಿ ಕಾಣಿಸ್ತಾ ಇದ್ದಾವೆ. ನಾವಿಲ್ಲಿ ಟಿ ಟಿ ಪ್ರಿಪ್ರೇಷನ್ ಮಾಡಬೇಕಾ, ಜಿ ಪಿ ಎಸ್ ಟಿ ಪ್ರಿಪ್ರೇಷನ್ ಮಾಡಬೇಕಾ, ಹೈಸ್ಕೂಲಿಗೆ ಪ್ರಿಪ್ರೇಷನ್ ಮಾಡಬೇಕಾ ಅಥವಾ ಪಿ ಯು ಲೆಕ್ಚರ್ ಪೋಸ್ಟಿಗೆ ಪ್ರಿಪ್ರೇಷನ್ ಮಾಡಬೇಕಾ, ಎಲ್ಲವೂ ಕೂಡ ನಮಗೆ ಅಪ್ಲೈ ಮಾಡೋಕ್ಕೆ ಬರುತ್ತೆ. ಎಲ್ಲವನ್ನೂ ನಾವು ಓದಬೇಕಾ ಅನ್ನೋ ಒಂದು ಪ್ರೆಷರೈಸಿಂದಲೂ ಕೂಡ ಯಾರು ಏನನ್ನು ಓದಲಾರ್ದಂಗೂ ಕೂಡ ಕೂತಂಥ ಅಭ್ಯರ್ಥಿಗಳನ್ನು ನಾವು ನೋಡ್ಬೋದು. ಬಟ್ ಆ ರೀತಿ ನೀವು ಯಾರು ಮಾಡ್ಕೊಳಕ್ಕೆ ಹೋಗಬಾರ್ದು. ಇದು ನಿಮಗೆ ಸುವರ್ಣಾವಕಾಶ. ಯಾಕೆ ಅಂತಂದರೆ ಅಷ್ಟು ಸುಲಭವಾಗಿ ಒಂದೇ ವರ್ಷದಲ್ಲಿ ಎರಡೆರಡು ನೇಮಕಾತಿಗಳು, ಎರಡೆರಡು ಟಿ ಟಿಗಳು, ಎರಡೆರಡು ರೀತಿಯಲ್ಲಿ ಡಬಲ್ ಧಮಾಕಗಳು ಯಾರಿಗೂ ಸಿಗಲ್ಲ. ಅಂಥ ಸಂದರ್ಭದಲ್ಲಿ ನೀವು ಟೈಮನ್ನು ಆರ್ಗನೈಸ್ ಮಾಡಿಕೊಂಡಿದ್ದು ಸ್ಟಡೀಸನ್ನು ಮಾಡಬೇಕು. ಇದರ ನಡುವೆ ಇನ್ನೊಂದು ಮಾಹಿತಿ ಏನು ಅಂದರೆ, ನೋಡಿ ವಿಡಿಯೋವನ್ನು ಕಂಪ್ಲೀಟಾಗಿ ನೋಡಿ, ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಮಾಹಿತಿ ಬೇರೆ ಹೇಳ್ತಾ ಇದ್ದೀನಿ ನಾನು. ಸೊ ಯಾಕೆ ಅಂತಂದರೆ, ಇಲ್ಲಿ ಇವತ್ತು ಶಿಕ್ಷಣ ಸಚಿವರು ಹೇಳಿರೋ ಪ್ರಕಾರ ಆಂಗ್ಲ ಶಿಕ್ಷಕರನ್ನು ಹೆಚ್ಚು ನೇಮಕಾತಿ ಮಾಡಿಕೊಳ್ತೇವೆ. ಎಲ್ಲೂ ಹೇಳಿದಲ್ಲ, ಎಲ್ಲಿ ಹೇಳಿದ್ದಾರೆ ಮೇಡಮ್ ನೀವು ಹೇಳ್ತಾ ಇದ್ದೀರಾ ಅಂತ ನೀವು ಕೆಲವೊಬ್ಬರು ಹೇಳ್ಬೋದು. ಪರವಾಗಿಲ್ಲ, ಹೇಳಿ, ನಥಿಂಗ್ ಟು ವರಿ, ನನಗೆ ಗೊತ್ತಿದೆ ಇದು ಏನಾಗುತ್ತೆ ಅಂತ. ಸೊ ಆಂಗ್ಲ ಶಿಕ್ಷಕರನ್ನು ಯಾಕೆ ಹೆಚ್ಚು ನೇಮಕಾತಿ ಮಾಡಿಕೊಳ್ತಾರೆ ನೆಕ್ಸ್ಟ್ ಇಯರ್? ಈಗ ಅಪ್ಕಮಿಂಗ್ 3,000 ಆ್ಯಡಪ್ ಮಾಡ್ಬೋದು, ಇಲ್ಲದೇ ಇದ್ದರೆ ಮತ್ತೆ ನೆಕ್ಸ್ಟ್ ನೇಮಕಾತಿಯಲ್ಲಿ ಇವರಿದ್ದರೂ ಓಕೆ, ಇಲ್ಲದೇ ಇದ್ದರೂ ಓಕೆ. ಒಂದು ನಿಯಮವನ್ನು, ಒಂದು ಹೊಸ ಯೋಜನೆಯನ್ನು ಜಾರಿಗೆ ತಂದಿರುವ ಪ್ರಯುಕ್ತ ಆಂಗ್ಲ ಶಿಕ್ಷಕರ ನೇಮಕಾತಿ ಇಲ್ಲಿ ಯಥೇಚ್ಛವಾಗಿ ಆಗತ್ತೆ. ಸೊ ಈ ವರ್ಷ ಆಗ್ಲಾರ್ದಂಗೆ ಇರಬಹುದು, ಅಥವಾ 3,000 ಪೋಸ್ಟ್ಗಳಲ್ಲಿ ಆ್ಯಡ್ ಆಗ್ಲಾರ್ದಂಗೆ ಇರ್ಬೋದು. ಬರೋಂಥ ದಿನಗಳಲ್ಲಿ ಜಿ ಪಿ ಎಸ್ ಟಿ ನೇಮಕಾತಿ ಇನ್ನೂ 4-5 ಹಂತಗಳಲ್ಲಿ ಆಗುತ್ತೆ ಮುಂದಿನ ವರ್ಷಗಳಲ್ಲೆಲ್ಲ. ಸೊ ಆ ಸಂದರ್ಭದಲ್ಲಿ ಆಂಗ್ಲ ಶಿಕ್ಷಕರನ್ನು ಹೆಚ್ಚಾಗಿ ತುಂಬಿಕೊಳ್ತಾರೆ. ಯಾಕೆ ಅಂದರೆ ಒಂದೇ ಕಾರಣ, ಪ್ರತಿ ಶಾಲೆಯಲ್ಲೂ ಕೂಡ, ಪ್ರತಿ ಒಂದು ಹೋಬಳಿ ಮಟ್ಟದಲ್ಲಿ ಅಥವಾ 68 ಶಾಲೆಗಳಲ್ಲಿ ಒಬ್ಬ ಇಂಗ್ಲಿಷ್ ಶಿಕ್ಷಕನ ಅವಶ್ಯಕತೆ ಬಹಳಷ್ಟಿದೆ. ಅದರಲ್ಲೂ ಸ್ಪೋಕನ್ ಕ್ಲಾಸಸ್ಗಳನ್ನು ಮಾಡಬೇಕು ಅಂತೇಳಿ ಸರ್ಕಾರ ಹೊಸ ಸ್ಕೀಮನ್ನು ಹಾಕ್ಕೊಂಡಿದ್ದು, ಅದರ ಒಂದು ಪ್ರಯುಕ್ತ ಭಾಳಷ್ಟು ಶ್ರಮವನ್ನು ಹಾಕ್ತಾ ಇದೆ, ಭಾಳಷ್ಟು ಎಫರ್ಟ್ ಆಗ್ತಾ ಇದೆ, ಅದಕ್ಕೆ ಬೇಕಾಗಿರೋಂಥ ಪರಿಕರಗಳನ್ನು ಕೂಡ ರೆಡಿ ಮಾಡ್ತಾ ಇದ್ದಾರೆ. ಸೊ ಇವೆಲ್ಲ ಪರಿಕರಗಳನ್ನು ಸರಿಯಾದ ರೀತಿಯಲ್ಲಿ ಬಳಕೆ ಮಾಡಿ ಮಕ್ಕಳಿಗೆ ಪಾಠವನ್ನು ಹೇಳ್ಕೊಡುವಂಥ ಜವಾಬ್ದಾರಿ ಶಿಕ್ಷಕರದಾಗಿರುತ್ತೆ. ಮೇನ್ ಆಗಿ ಇಲ್ಲಿ ಇಂಗ್ಲೀಷ್ ಶಿಕ್ಷಕರನ್ನು ಇದಕ್ಕೋಸ್ಕರಲೇ ಹೆಚ್ಚಾಗಿ ನೇಮಕಾತಿ ಮಾಡಿಕೊಳ್ತಾರೆ ಅನ್ನೋದು ನಮ್ಮ ನಿರೀಕ್ಷೆ. ಹಾಗಂತೇಳಿ ಮೇಡಮ್ ಬೇರೆ ವಿಷಯಗಳಿಗೆ ನೇಮಕಾತಿನೇ ಮಾಡ್ಕೊಳ್ಳಲ್ವಾ ಅನ್ನೋ ನೆಗೆಟಿವ್ ದೃಷ್ಟಿಕೋನ ಬೇಡ. ನಿಮಗೆಲ್ರಿಗೂ ಕೂಡ ನೇಮಕಾತಿ ಮಾಡಿಕೊಂಡೇ ಮಾಡ್ಕೊಳ್ತಾರೆ. ಬಿಕಾಸ್ 68 ಭಾಳಷ್ಟು ವೈಡ್ ವೆರೈಟಿ ಆಗಿರುವಂಥ ಪೋಸ್ಟ್ಗಳು ಖಾಲಿ ಇದೆ. ಸೊ ಯಾಕಂದರೆ ಇದು ಹೊಸದಾಗಿ ಸೃಷ್ಟಿ ಮಾಡಿರುವಂಥ ಹುದ್ದೆ ಆಗಿರೋದ್ರಿಂದ ನಿಮಗೆ ಇಲ್ಲಿ ಬೇರೆ ಬೇರೆ ಶಾಲೆಗಳಲ್ಲಿ ಇನ್ನೂ ಕೂಡ
ಅದು ಏನಾಗಿಲ್ಲ ಅಂತಂದರೆ ಶಿಕ್ಷಕರನ್ನ ಪರಿಪೂರ್ಣವಾಗಿ ಹೊಂದಿಲ್ಲ. ಅವೆಲ್ಲ ಶಿಕ್ಷಕರ ಪ್ರಕ್ರಿಯೆ ಕಂಪ್ಲೀಟ್ ಆಗಬೇಕು ಅಂತಂದರೆ ಮುಂದಿನ 5-6 ವರ್ಷಗಳಲ್ಲಿ ಇನ್ನು 4-5 ನೇಮಕಾತಿಗಳು ಆಗಬೇಕು. ಅದೆಲ್ಲ ಆದಮೇಲೆ ಈ 6-8 ಟೀಚರ್ ಭರ್ತಿ ಆಗೋವಂಥದ್ದು. ಓಕೆ, ಸೊ ಇಲ್ಲಿ ಸ್ಪೋಕನ್ ಕ್ಲಾಸ್ಗಳನ್ನು ಸ್ಟಾರ್ಟ್ ಮಾಡೋದ್ರಿಂದ ಏನಾಗ್ತಾ ಇದೆ ಅಂದರೆ ಮತ್ತೆ ಆಂಗ್ಲ ಶಿಕ್ಷಕರಿಗೆ ಒಂದು ಅವಕಾಶ ಸಿಕ್ಕಂತಾಗತ್ತೆ. ಸೊ ನಿಮ್ಮನ್ನು ಮತ್ತೆ ಆಯ್ಕೆ ಮಾಡ್ಕೊಳ್ಳಿಕ್ಕೆ ಅವ್ರ ಮನಸ್ಸನ್ನು ಕೂಡ ಮಾಡಿದ್ದಾರೆ. ಇದು ಅದನ್ನು ಹೇಳಿದ್ದಾರೆ ಇವತ್ತು ಪತ್ರಿಕೆಯಲ್ಲಿ, ಬಟ್ ಯಾರೂ ಕೂಡ ಅದನ್ನ ಸೂಕ್ಷ್ಮವಾಗಿ ಗಮನಿಸಿಲ್ಲ. ಕೆಲವೊಬ್ಬರು ಸೂಕ್ಷ್ಮವಾಗಿ ಗಮನಿಸಿರ್ತಾರೆ, ಬಟ್ ಅತೀ ಸೂಕ್ಷ್ಮವಾಗಿ ಗಮನಿಸೋದು ತುಂಬ ಮುಖ್ಯ ಆಗುತ್ತೆ. ಹಾಗಾಗಿ ನಾನು ಹೇಳೋದೇನು ಅಂತಂದರೆ ಈಗ ಇಂಗ್ಲೀಷ್ ಶಿಕ್ಷಕರು ಸುಮಾರು 1,500 ಪೋಸ್ಟಿಗೆ 9,000 ಜನ ಎಲಿಜಿಬಿಲಿಟಿಯನ್ನು ಪಡ್ಕೊಂಡಿದ್ದೀರಾ. 9,000 ಪ್ಲಸ್ ಮೆಂಬರ್ಸ್ ಇಲ್ಲಿ ಎಲಿಜಿಬಿಲಿಟಿಯನ್ನು ಪಡ್ಕೊಂಡಿದ್ದೀರ. ಅಂದರೆ 1:10 ಲೆವೆಲಲ್ಲಿ ನೀವು ಈಗಿದ್ದೀರ. ಸೊ ಇದು ಯಾವ ಮಟ್ಟಕ್ಕೆ ಹೋಯಿತು ಅಂತಂದರೆ ಸೋಷಿಯಲ್ ಸೈನ್ಸ್ ಕೂಡ ಹೋದರ್ಷ ಈ ಲೆವೆಲಿಗೆ ಇರಲಿಲ್ಲ. ಸೊ ಈಗ ಹಂಗಾಯಿತು. ಸೊ ಬರೋ ಅಂಥ ದಿನಗಳಲ್ಲಿ ಏನಾಗುತ್ತೆ ಅಂದರೆ ಪ್ರಶ್ನೆ ಪತ್ರಿಕೆಗಳು ಸ್ವಲ್ಪ ಕಠಿಣ ಆಗ್ತಾ ಹೋಗುತ್ತೆ. ಹೇಗೆ 2017 2019 ಹೇಗಿತ್ತೋ ಅದೇ ದಿಸೆಯಲ್ಲಿ ಪ್ರಶ್ನೆ ಪತ್ರಿಕೆಗಳು ಸ್ವಲ್ಪ ಕಠಿಣ ಆಗ್ತಾ ಹೋದಂಗೆಲ್ಲ ನಿಮ್ಮ ಪ್ರಯತ್ನ ಜಾಸ್ತಿ ಆಗ್ತಾ ಹೋಗಬೇಕಾಗತ್ತೆ. ಸೊ ಇದು ತಮಗೆಲ್ರಿಗೂ ಕೂಡ ತಿಳಿದಿರಲೇಬೇಕಾದಂತಹ ಪ್ರಮುಖ ಮಾಹಿತಿ. ಹಾಗೆ ನಮ್ಮಲ್ಲಿ ನಿಮಗೆ ಈಗ ಆಲ್ರೆಡಿ ಗೊತ್ತಿದೆ ಅಂತ ಅಂದ್ಕೊಳ್ತೀನಿ, GPSTR ಮತ್ತು HSTRಗೆ ಸಂಬಂಧಪಟ್ಟಂತೆ, ಹಾಗೆಯೇ TET ವಿಷಯಕ್ಕೆ ಸಂಬಂಧಪಟ್ಟಂತೆ ಇಂದಿನಿಂದ ತರಗತಿಗಳು ಪ್ರಾರಂಭ ಆಗಿದೆ. ರೆಕಾರ್ಡೆಡ್ ಕ್ಲಾಸಸ್ಗಳನ್ನ ಪ್ರೊವೈಡ್ ಮಾಡ್ತಾ ಇದ್ದೀವಿ. ಯಾರಿಗಾದರೂ ನಮ್ಮ ತರಗತಿಗಳನ್ನು ನೋಡಬೇಕು ಅಂತಂದರೆ ಇನ್ನೊಂದು 2 ದಿನ ನಿಮಗೆ ಎಕ್ಸ್ಟೆಂಡ್ ಮಾಡಿದ್ದೀವಿ. 2 ದಿನಗಳ ಕಾಲ ಅವಕಾಶ ಇದೆ. ಸೊ ಇಂಟ್ರೆಸ್ಟ್ ಇತ್ತು ಅಂತಂದರೆ 8217670405 ನಂಬರ್ನ ಈ ಕೂಡಲೇ ನೀವು ಕಾಂಟ್ಯಾಕ್ಟ್ ಮಾಡಿದ್ರಿ ಅಂತಂದರೆ ಸಂಪೂರ್ಣವಾದಂಥ ಕ್ಲಾಸ್ ಡೀಟೇಲ್ಸ್ ಆಗಿರ್ಬೋದು, ಪೇಯ್ಡ್ ಹೇಗಿರುತ್ತೆ, ಸೊ ಕ್ಲಾಸಸ್ ಹೇಗಿರುತ್ತೆ ಅನ್ನೋದನ್ನು ನೀವು ತಿಳಿತಾ ಹೋಗ್ಬೋದು. ಎಸ್, ಅಫ್ಕೋರ್ಸ್. ಹಾಗಾದರೆ ನಮ್ಮ ಕಣ್ಣ ಮುಂದಿರ್ತಕ್ಕಂಥ ಎಲ್ಲ ನೇಮಕಾತಿ ಪ್ರಕ್ರಿಯೆಗಳನ್ನು ನಾವು ಹೇಗೆಲ್ಲ ಟ್ಯಾಕಲ್ ಮಾಡಬಹುದು ಅನ್ನೋದನ್ನು ಕುತ್ಕೊಂಡಿದ್ದು ವಿಚಾರ ಮಾಡಿ ಒಂದು ಟೈಮ್ ಟೇಬಲ್ ನೀಟಾಗಿ ಫಾರ್ಮ್ ಮಾಡಿ. ಇಲ್ಲಿ PU ಲೆಕ್ಚರರ್ ಪೋಸ್ಟಿಗೆ ಪ್ರತಿ ವಿಷಯಕ್ಕೂ ಬೇರೆ ಬೇರೆ ಇರುತ್ತೆ. ರಾಜ್ಯಶಾಸ್ತ್ರ ಬೇರೆ ಇದೆ, ಭೂಗೋಳಶಾಸ್ತ್ರ ಬೇರೆ ಇದೆ, ಹಿಸ್ಟ್ರಿ ಬೇರೆ ಇರುತ್ತೆ, ಜಾಗ್ರಫಿ ಬೇರೆ ಇದೆ, ಹಾಗೆಯೇ ನಮ್ಮ ಇಂಗ್ಲೀಷ್ ಕೂಡ ಬೇರೆ ಇದೆ. ಹೀಗೆ ಬೇರೆ ಬೇರೆ ಪೋಸ್ಟ್ಗಳಲ್ಲಿ ಆರ್ಗನೈಸ್ಡ್ ಆಗಿರೋದ್ರಿಂದ ಆಯಾ ವಿಷಯ ಪರಿಣಿತರು ಮಾತ್ರ ಇದನ್ನು ಹ್ಯಾಂಡಲ್ ಮಾಡಲಿಕ್ಕೆ ಸಾಧ್ಯ. ನಾನು ಎಲ್ಲವನ್ನೂ ಮಾಡ್ತೀನಿ ಅಂತ ಹೇಳಿ ಎಲ್ಲವನ್ನೂ ಮಾಡಲಿಕ್ಕಂತೂ ಸಾಧ್ಯವೇ ಇಲ್ಲ. ನಾವು ಇಂಗ್ಲೀಷ್ ಮಾಡ್ಬೋದು, ಸೋಷಿಯಲ್ ಸೈನ್ಸಲ್ಲಿ ಹಿಸ್ಟ್ರಿ ಮಾಡ್ಬೋದು, ಜಾಗ್ರಫಿ ಮಾಡ್ಬೋದು, ಅದನ್ನು ಬಿಟ್ಟು ರಾಜ್ಯಶಾಸ್ತ್ರ, ಜೀವಶಾಸ್ತ್ರ, ರಸಾಯನಶಾಸ್ತ್ರ ಇವೆಲ್ಲವನ್ನೂ ಕೂಡ ನಾವು ಮಾಡ್ತೀವಿ ಅಂತಂದರೆ ಅದು ಪಾಸಿಬಲ್ ಇಲ್ಲ. ಸೊ ನಿಮ್ಮ ಸ್ಪೆಷಲೈಸೇಷನ್ ಅಂತ ಏನು ಕರಿತಾ ಇದ್ದೀವಿ, ಸೊ ಆ ವಿಷಯಗಳಲ್ಲಿ ಉತ್ತಮವಾದಂಥ ಅಂಕಗಳನ್ನು ನೀವು ಗಳಿಸ್ಬೇಕು ಅಂತಂದರೆ ಕುತ್ಕೊಂಡಿದ್ದು ಇವತ್ತಿನಿಂದಲೇ ಸೋರ್ಸ್ಗಳನ್ನ ಕಲೆಕ್ಟ್ ಮಾಡ್ಕೊಳ್ರಿ. ಈಗಾಗಲೇ ಅದರ ಒಂದು ಅನುಮತಿ ಪತ್ರ ಹೊರಗಡೆ ಬಿದ್ದಿದೆ, ನಿಮಗೀಗಾಗಲೇ ಗೊತ್ತಿದೆ. ಸೊ ಅನುಮತಿ ಪ್ರಕಾರನೇ ಅವರು ಸದ್ಯದ್ರಲ್ಲಿ ಅಂದರೆ ಈ ಡಿಸೆಂಬರ್ ಒಳಗಾಗಿ ಆಗಿರ್ಬೋದು ಅಥವಾ ನೆಕ್ಸ್ಟ್ ಜನವರಿ ಫೆಬ್ರವರಿನಲ್ಲಾದರೂ ಆಗಿರ್ಬೋದು ನೋಟಿಫಿಕೇಶನ್ ಅಂತೂ ಆಗೋದು ಸತ್ಯ. ಸೊ ಹಾಗಾಗಿ ಆದಷ್ಟು ಮಟ್ಟಿಗೆ ನೀವು ಸ್ಟಡೀಸ್ ಕಡೆ ಗಮನ ಕೊಡಿ ಅಂತ ಹೇಳ್ತಾ ಇದ್ದೀನಿ. ಜೊತೆಗೆ ಏನು ಇಂಗ್ಲೀಷ್ ಟೀಚರ್ಸ್ ಇದ್ದೀರಾ, ಇಂಗ್ಲೀಷ್ ಟೀಚರ್ಸ್ ಕೂಡ ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ಮತ್ತೆ ನಿಮಗೆ ಅವಕಾಶಗಳು ಸಾಲು ಸಾಲಾಗಿ ಬರ್ತಾ ಇದೆ, ಅದನ್ನು ಬಳಕೆ ಮಾಡ್ಕೊಳ್ಳಿ. ಓಕೆ, ಹಾಗಾದರೆ ರಿಸಲ್ಟ್ ಸಮ್ಮರಿಗೆ ಬರೋದಾದರೆ ರಿಸಲ್ಟ್ ಯಾವಾಗಿದೆ? ಸೊ ನೋಡಿ, ಇದೇ ಸೆಪ್ಟೆಂಬರ್ ತಿಂಗಳಲ್ಲಿ ಸಂಪೂರ್ಣ ಪ್ರಕ್ರಿಯೆ ಮುಗಿತಾ ಇದೆ. ಒಂದು ವಿಷಯ, ಸೆಪ್ಟೆಂಬರ್ ತಿಂಗಳಲ್ಲಿ 1:2 ಮುಗಿಯುತ್ತೆ, 1:1 ಮುಗಿಯುತ್ತೆ, ವೆರಿಫಿಕೇಷನ್ ಆಯಿತು. ಅದಾದಮೇಲೆ ನಿಮಗೆ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಲ್ಲಿ ಆಲ್ಮೋಸ್ಟ್ ರಜಾ ತಿಂಗಳಿರುತ್ತೆ ಅದು. ಸೊ ಆ ತಿಂಗಳಲ್ಲಿ ಏನು ವರ್ಕ್ ಮಾಡ್ತಾರೋ ಇಲ್ಲ ಗೊತ್ತಿಲ್ಲ, ಆ ತಿಂಗಳಲ್ಲಾದರೆ ಕಂಪ್ಲೀಟ್ ಪ್ರೋಸೆಸ್ ಆಗುತ್ತೆ. ಇಲ್ಲದೇ ಇದ್ದರೆ ನಿಮ್ಮನ್ನು ನವೆಂಬರ್ ತನಕನೂ ಕೂಡ ಅವರು ಒಯ್ಬೋದು. ಓಕೆ, ಆಮೇಲೆ ಬಹಳಷ್ಟು ಜನ ಡಿಗ್ರಿ ಕಾಲೇಜ್ ಪ್ರೊಫೆಸರ್ ಆಗಿ ಕೂಡ ನೇಮಕಾತಿಯನ್ನು ಹೊಂತಾ ಇದ್ದೀರಾ. ಬಹಳ ಕಷ್ಟ ಇತ್ತು ಆ್ಯಕ್ಚುಲಿ, ಅದು ಬಹಳ ವರ್ಷಗಳಿಂದ ವೇಟ್ ಮಾಡ್ತಾ ಇದ್ರಿ. ಲಾಸ್ಟ್ ಇಯರ್ ಸ್ವಲ್ಪದ್ರಲ್ಲಿ ಮಿಸ್ ಆದವ್ರು ಈ ಸಲ ಆಯ್ಕೆ ಆಗಲಿ ಅನ್ನೋದೇ ನಮ್ಮ ಉದ್ದೇಶ. ಓಕೆ, ಹಾಗಿದ್ರೆ ಇವತ್ತಿನ ಈ ತರಗತಿಯನ್ನು ನಾನು ಇಲ್ಲಿ ಮುಗಿಸ್ತಾ ಇದ್ದೀನಿ. ನಿಮ್ಮ ಡೌಟ್ ಸೆಕ್ಷನ್ಸ್ ಏನರ ಅಥವಾ ಡೌಟ್ಗಳು ಏನರ ಇದೆ ಅಂತಂದರೆ ಕಮೆಂಟಲ್ಲಿ ತಿಳಿಸಿ. ಇವತ್ತು ಲೈವ್ ಬರಲಿಲ್ಲ ನಾನು ಆ್ಯಕ್ಚುಲಿ, ಹಾಗಾಗಿ ಜಸ್ಟ್ ನಾನು ರೆಕಾರ್ಡೆಡ್ ವಿಡಿಯೋ ಮಾಡಿದ್ದೀನಿ. ಸೊ ವಿಡಿಯೋ ಲೈಕ್ ಆ್ಯಂಡ್ ಶೇರ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿಯಾಗೋಣ ಮುಂದಿನ ತರಗತಿಯಲ್ಲಿ. ಧನ್ಯವಾದಗಳು.